ಹಾಂ ಆರ್ ಪಂಪ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಒಂದು ಪರೀಕ್ಷೆ ನಡೆದು ಅಂಕಪಟ್ಟಿಯನ್ನು ಬಿಟ್ಟು ಫೈನಲ್ ಕಿ ಆನ್ಸರನ್ನು ಬಿಟ್ಟಿದ್ದಾರೆ ಆದರೆ ಎಲ್ಲ ಮುಕ್ತಾಯ ಹಂತದಲ್ಲಿ ಇದ್ದರೂ ಸಹಿತ ಇವರಲ್ಲಿ ಏನಾಗಿದೆ ಅಂತಂದರೆ ಕಿ ಆನ್ಸರ್ಗಳನ್ನು ಪರಿಷ್ಕರಣೆ ಮಾಡಿಲ್ಲ ಅಂತೇಳಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಗಳು ಆಬ್ಜೆಕ್ಷನನ್ನು ಹಾಕಿದ್ದಾರೆ ಯಾಕಂತಂದರೆ ಕಿ ಉತ್ತರಗಳು ಏನಿದ್ದು ಫೈನ್ ತಾತ್ಕಾಲಿಕ ಕಿ ಉತ್ತರಗಳಾಗಿರ್ಬೋದು ಅದನ್ನು ತಪ್ಪು ಕೀ ಉತ್ತರಗಳನ್ನೇ ಮತ್ತೆ ಫೈನಲ್ ಕೀ ಆನ್ಸರಲ್ಲಿ ಪ್ರಕಟಿಸಿದ್ದಾರೆ ಅನ್ನುವಂಥ ಒಂದು ಆಬ್ಜೆಕ್ಷನ್ನಿಂದಾಗಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಬ್ಬ ಕ್ಯಾಂಡಿಡೇಟ್ ಆಕ್ಸಿಡೆಂಟ್ಸ್ ಕೆ ಎದವ್ರಿಗೆ ಏನು ಮಾ ಸ ಏನು ಮಾಡ್ತಾರೆ ಅಂತಂದರೆ ಆಬ್ಜೆಕ್ಷನನ್ನು ಮತ್ತೆ ಸಲ್ಲಿಸ್ತಾರೆ ನೀವು ಯಾವುದನ್ನು ಫೈನಲ್ ಕೀ ಆನ್ಸರ್ದಲ್ಲಿ ಯಥಾವತ್ತಾಗಿ ತಪ್ಪು ಆನ್ಸರ್ಗಳನ್ನೇ ಕೊಟ್ಟಿದ್ದೀರಿ ಅವುಗಳನ್ನು ತಿದ್ದುಪಡಿ ಮಾಡಿ ಅಂಕಗಳನ್ನು ನೀಡಬೇಕು ಅಂತೇಳಿ ಹಾಗೇನಾದರೂ ಅವರು ಅಂಕಗಳನ್ನು ನೀಡಿದ್ದೇ ಆಗಿತ್ತು ಅಂದರೆ ಮತ್ತೆ ಲಿಸ್ಟಲ್ಲಿ ವೆರಿಫಿಕೇಷನ್ ಆಗುತ್ತೆ ಇದು ಒಂಥರ ದ್ವಂದ್ವ ಪ್ರಕ್ರಿಯೆನೇ ಅಕಸ್ಮಾತ್ ಅವರು ಮತ್ತು ಇದೇ ತಪ್ಪು ಆನ್ಸರ್ಗಳನ್ನೇ ಫೈ ಇಟ್ಕೊಂಡು ಫೈನಲ್ ಕಿ ಆನ್ಸರ್ ಮಾಡಿದರೂ ಸಹಿತ ಮತ್ತು ಇದೇ ಕ್ಯಾಂಡಿಡೇಟು ಹೈಕೋರ್ಟ್ಗೆ ಸ್ಟೇ ಹೋಗುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಏನಿದೆ ಪ್ರತಿಯೊಂದು ಹಂತದಲ್ಲೂ ಏನು ಮಾಡ್ತಾ ಇದೆ ತಪ್ಪು 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 ತಪ್ಪನೇ ಹೋಗ್ತಾ ಇದೆ ಮತ್ತು ಕನ್ಫ್ಯೂಷನ್ ಮಾಡ್ತಾನೆ ಹೋಗ್ತಾ ಇದೆ ಹೀಗಾಗಿ ಈ ಒಂದು ಕ್ಯಾಂಡಿಡೇಟ್ ಮಾ ಇದ್ದಾರಲ್ಲ ಇವರು ಆಸ್ಪ್ರೆಂಡ್ಸ್ ಅಂತ ಹೇಳ್ಬೋದು ಆಕಾಂಕ್ಷಿ ಮತ್ತು ಕೆ ಎದವರಿಗೆ ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟಿದ್ದಾರೆ ಇಷ್ಟು ಪೇಜ್ ನಂಬರು ನಾನು ಇಷ್ಟು ಪೇಜನ್ನು ಕಳಿಸಿದ್ದೆ ನೀವು ಬಿಟ್ಟಂತ ಕೆ ಆನ್ಸರಲ್ಲಿ ಇದು ಇದು ತಪ್ಪಿದೆ ಇದನ್ನು ಸ್ವಲ್ಪ ತಿದ್ದುಕೊಳ್ಳಿ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ಇಟ್ಕೊಂಡು ಎವಿಡೆನ್ಸನ್ನು ಇಟ್ಕೊಂಡು ಇವರು ಅಬ್ಜೆಕ್ಷನ್ ಲೆಟರನ್ನು ಕೊಟ್ಟಿದ್ದಾರೆ ಇದು ಕೆ ಎ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ನೋಡಬೇಕು ಅಕಸ್ಮಾತ್ ಕೆ ಇದಕ್ಕೆ ಸ್ಪಂದಿಸಿದೆ ಮತ್ತು ಕಟ್ ಆಫ್ ಅಥವಾ ಫೈನಲ್ ಲಿಸ್ಟ್ ಬಿತ್ತು ಅಂತಂದರೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಹೈಕೋರ್ಟಿಗೆ ಸ್ಟೇ ಹೋ ಸ್ಟೇ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆ ಥ್ಯಾಂಕ್ ಯು